ಸರ್ ಇದೇ ಥರ ಹೋದ ಸರಿನೂ ಹೇಳ್ಬಿಟ್ಟು ಅವರೇ ಇಂಡೈರೆಕ್ಟಾಗಿ ಬಿ ಜೆ ಪಿ ಬರಂಗೆ ಅಧಿಕಾರಕ್ಕೆ ಬರಂಗೆ ಮಾಡಿದ್ರು. ಹಾಗಾಗಿ ಇವರು ನಿಜವಾಗ್ಲೂ ಸೆಕ್ಯುಲರೋ ಇಲ್ಲ ಕೋಮಾವಧಿನೋ ಅಂತ ಅವ್ರಿಗೆ ಪ್ರಶ್ನೆ ಹಾಕೋಬೇಕು ಇವತ್ತು. ಯಾಕಂದರೆ ಹೋದ ಬಾರಿ ಹಿಂಗೆ ಅಂದಿರಲಿಲ್ಲ ಅಂತಿದ್ರೆ ನಮ್ಮನ್ನು ಬಿ ಟೀಮು ಅಂತ ಹೇಳಿ ಹಾಸನಲ್ಲಿ ಎಮ್ ಎಲ್ ಎ ಬರೋದಕ್ಕೆ ಕಾರಣಕರ್ತರು ಯಾರು? ಪಾವಗಾಡದಲ್ಲಿ 300 ಓಟಿನಿಂದ ಸೋಲೋ ಕಾರಣಕರ್ತರು ಯಾರು? ಎಷ್ಟು ಭಾಗ 35 ಸೀಟು ನಮಗೆ ಮುಸಲ್ಮಾನ್ ಜನಾಂಗದವರು ಓಟ್ ಕೈ ಕೊಟ್ಟಿದ್ದಕ್ಕೆ ಲಾಸ್ಟ್ ಟೈಮ್ ಸುಮಾರು 35-36 ಸೀಟ್ ಕಳ್ಕೊಂಡ್ವಿ ನಾವು. ಈಗ ಅದೆಲ್ಲ ಯಾರಿಗೆ ಪ್ಲಸ್ ಆಯಿತು? ಬಿ ಜೆ ಪಿ ಪ್ಲಸ್ ಆಯಿತು. ಹಾಗಾಗಿ ಇವ್ರಿಗೆ ಜೆ ಡಿ ಎಸ್ ತುಣಿಯಬೇಕು ಅನ್ನೋದು ಒಂದು ಕಡೆ ಇದ್ದರೆ, ಒಂದು ಕಡೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿ ಜೆ ಪಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋ ಅಂತ ಆಸಕ್ತಿನೂ ಇರ್ಬೋದು ನನಗೆ.